ಇನ್ನು ಬಿಜೆಪಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿದಾಗ ಒಂದೆರಡು ಅಚ್ಚರಿಯ ಹೆಸರುಗಳು ಅಚ್ಚರಿಯ ಕ್ಷೇತ್ರಗಳು ಕಾಣಿಸಿಕೊಂಡಿದ್ವು. ಮೊದಲನೇದಾಗಿ ವರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಸೋಮಣ್ಣ ಅವರನ್ನು ಕಣಕ್ಕಿಳಿಸಿದ್ರು. ಇನ್ನು ಕನಕಪುರದ ಬಂಡೆಯನ್ನು ಪುಡಿ ಮಾಡೋದಕ್ಕೆ ಸಾಮ್ರಾಟ್ ಆರ್ ಅಶೋಕ್ ಅವರಿಗೆ ಕನಕಪುರ ಟಿಕೆಟ್ ಅನ್ನು ಕೊಟ್ಟಿದ್ರು. ಆದರೆ ಸಾಮ್ರಾಟ್ ಕನಕಪುರ ಟಿಕೆಟ್ ಸಿಕ್ಕಿದ ಮೇಲೆ ಇವತ್ತು 5 ದಿನ ಕಳೆದಿದೆ, ಇನ್ನೂ ಕೂಡ ಆರ್ ಅಶೋಕ್ ಕನಕಪುರದ ಸ್ಪರ್ಧೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ವಾ? ಡಿಕೆಶಿ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡೋದಕ್ಕೆ ವಲ್ಲದ ಮನಸಲ್ಲೇ ಆರ್ ಅಶೋಕ್ ಒಪ್ಪಿಕೊಂಡ್ರ? ಈ ಪ್ರಶ್ನೆ ಇದೆ. ಟಿಕೆಟ್ ಘೋಷಣೆಯಾಗಿ 5 ದಿನ ಕಳೆದಿದೆ, ಇನ್ನು ಕೂಡ ಕನಕಪುರದತ್ತ ತಲೆ ಕೂಡ ಹಾಕಿಲ್ಲ. ಅಲ್ಲಿನ ಕಾರ್ಯಕರ್ತರು ಹೇಗಿದ್ದಾರೆ, ಅವರು ಯಾರ್ಯಾರು ಏನೇನು ನಡೆಸಬೇಕು ಗೊತ್ತಿಲ್ಲ. ಆರ್ ಅಶೋಕ್ ಇನ್ನು ಕೂಡ ಕನಕಪುರದತ್ತ ತಲೆ ಕೆಡಿಸಿಕೊಂಡಂತ ಕಾಣ್ತಾ ಇಲ್ಲ. ಕಾರ್ಯಕರ್ತರ ಸಭೆ ಆಗಿಲ್ಲ. ಇನ್ನು ಕನಕಪುರದಲ್ಲಿ ಬಿಜೆಪಿ ಎಲ್ಲ ಸರಿ ಇದೆಯಾ? ಕನಕಪುರ ಬಿಜೆಪಿ ಈಗಾಗಲೇ ಬಣ ರಾಜಕೀಯದಿಂದ ಒಡೆದು ಹೋಳಾಗಿಬಿಟ್ಟಿದೆ. ಸೋ ಅವರನ್ನೆಲ್ಲ ಒಗ್ಗಟ್ಟು ಮಾಡೋದೇ ಮೊದಲನೇ ಟಾಸ್ಕ್. ಅದಾದ ಮೇಲೆ ಡಿಕೆಶಿಗೆ ಒಂದು ಪೈಪೋಟಿ ಕೊಡೋದು ಅಶೋಕ್ ಅವರಿಗೆ ಎರಡನೇ ಟಾಸ್ಕ್. ಈ ನಡುವೆ ಆರ್ ಅಶೋಕ್ ಈಗಾಗಲೇ ಕನಕಪುರದಿಂದ ಟಿಕೆಟ್ ಘೋಷಣೆ ಆಗಿದ್ರೂ ಕೂಡ ಅವರು ಆ ಕಡೆ ಯಾಕೆ ಹೋಗಿಲ್ಲ? ಆರ್ ಅಶೋಕ್ ಅವರಿಗೆ ಬೇರೆ ಏನಾದರೂ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ರಾಜ್ಯ ಬಿಜೆಪಿ ಕೊಟ್ಟಿದ್ಯಾ? ಸದ್ಯಕ್ಕೆ ಪ್ರಶ್ನೆ ಇದೆ. ಆದರೆ 18ನೇ ತಾರೀಕು ನಾಮಪತ್ರ ಸಲ್ಲಿಕೆ ಆರ್ ಅಶೋಕ್ ಮಾಡ್ತಾರೆ. ಆ ವಿಚಾರವನ್ನು ಹೊರತುಪಡಿಸಿದ್ರೆ ಅಲ್ಲಿ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಬಲ ಪೈಪೋಟಿ ಕೊಡೋದಕ್ಕೆ ಆರ್ ಅಶೋಕ್ ಅವರ ಸಿದ್ಧತೆ ಏನು ಕೇಳಿದ್ರೆ ಈವರೆಗೂ ಏನೂ ಆಗಿಲ್ಲ. ಅಲ್ಲಿನ ನಾಯಕರುಗಳು ಅಲ್ಲಿನ ಕಾರ್ಯಕರ್ತರುಗಳು ಆರ್ ಅಶೋಕ್ ಅವರು ನಮ್ಮ ಅಭ್ಯರ್ಥಿ ಅಂತ ಹೇಳಿಕೊಂಡು ಈಗಾಗಲೇ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹೊರತು ಆರ್ ಅಶೋಕ್ ಖುದ್ದಾಗಿ ಅವರು ಅಲ್ಲಿಗೆ ಹೋಗೋ ಇಲ್ಲ, ಕನಕಪುರದ ಕಾರ್ಯಕರ್ತರನ್ನ ಮಾತಾಡಿಸಿಲ್ಲ, ಅಲ್ಲಿ ಸಭೆಯನ್ನು ಕೂಡ ಮಾಡಿಲ್ಲ. ಇವೆಲ್ಲದರ ನಡುವೆ ಇರುವಂಥ ಡೌಟ್ ಏನು ಅಂತಂದರೆ, ಆರ್ ಅಶೋಕ್ ಎಲ್ಲ ಮನಸ್ಸಿನಿಂದಲೇ ಒಪ್ಕೊಂಡ್ರ? ನಿಜವಾಗ್ಲೂ ಆರ್ ಅಶೋಕ್ ಅವರಿಗೆ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಸೆ ಇತ್ತ? ಹೌದಾ, ನಾ ಸ್ಪರ್ಧೆ ಮಾಡೋದಕ್ಕೆ ಮನಸ್ಸಿಂದರೆ ಹೋದ್ರ ಅಥವಾ ಈಗ ಒಲ್ಲದ ಮನಸ್ಸಿಂದ ಹೋದ್ರ? ಈ ಪ್ರಶ್ನೆ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಬಹಳ ಕುತೂಹಲ ಕಾರಣವಾಗಿದೆ. ಸದ್ಯಕ್ಕೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಆರ್ ಅಶೋಕ್ ಅವರ ಸ್ಪರ್ಧೆ ಅಂತಂದಾಗ ಬಿಜೆಪಿಗರಲ್ಲಿ ಒಂದು ಹುಮ್ಮಸ್ಸಿತ್ತು, ಆದರೆ ಆ ಹುಮ್ಮಸ್ಸು ಸ್ವತಃ ಸ್ಪರ್ಧಿ ಆರ್ ಅಶೋಕ್ ಅವರಲ್ಲೇ ಕಾಣ್ತಾ ಇಲ್ಲ. ಕಾರಣ ಏನಿರಬಹುದು ಪ್ರವೀಣ್? ಎಸ್ ಪ್ರಣತ್ತು, ಬಿಜೆಪಿ ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾಡಿ ಆರ್ ಅಶೋಕ್ ಅವ್ರನ್ನ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಬಿಜೆಪಿಯಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೋ. ಅದೇ ರೀತಿ ಪದ್ಮನಾಭ ನಗರ ಜೊತೆಗೆ ಕನಕಪುರ, ಏನು ಕನಕಪುರ ಹೇಳಿ ಕೇಳಿ ಡಿ ಕೆ ಶಿ ಅವರ ಭದ್ರಕೋಟೆ, ಅಲ್ಲಿ ಒಕ್ಕಲಿಗ ನಾಯಕನಿಗೆ ಒಕ್ಕಲಿಗ ನಾಯಕನೇ ಫೈಟ್ ಕೊಡಬೇಕು ಅಂತ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಆರ್ ಅಶೋಕ್ಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ತು. ಕಳೆದ 5 ದಿನಗಳಾಗಿದೆ ಆರ್ ಅಶೋಕ್ಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿ, 5 ದಿನ ಕಳೆದ್ರೂ ಕೂಡ ಆರ್ ಅಶೋಕ್ ಕನಕಪುರದತ್ತ ಮುಖ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಕನಕಪುರದಲ್ಲಿ ಬಿಜೆಪಿ ತಳಮಟ್ಟದಿಂದ ಸಂಘಟನೆ ಮಾಡುವಂತ ಪರಿಸ್ಥಿತಿ ಒಂದ್ ಕಡೆ ಆದ್ರೆ, ತಾಲೂಕು ಬಿಜೆಪಿಯಲ್ಲಿ ಒಣಜಗಳ ಅದಕ್ಕೆ ಬಡಿದಾಟಗಳು ಸಾಕಷ್ಟು ಇರುವಂತದ್ದು. ಏನು ಟಿಕೆಟ್ ಘೋಷಣೆಗೂ ಮುನ್ನ 3-4 ಜನ ಅಭ್ಯರ್ಥಿಗಳು ಆಸ್ಪಿರೆಂಟ್ ಆಗಿದ್ರು, ಆದ್ರೆ ಕೊನೆ ಕ್ಷಣದಲ್ಲಿ ಆರ್ ಅಶೋಕ್ ಅಂತ ಘಟಾನುಘಟಿ ನಾಯಕರನ್ನೇ ಏನು ಡಿ ಕೆ ಶಿವಕುಮಾರ್ ಅವರು ತಂದು ನಿಲ್ಲಿಸಿದಂತ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಒಂದು ಹುಮ್ಮಸ್ ಬಂತು. ನಮ್ಮ ಡಿ ಕೆ ಶಿವಕುಮಾರನ್ನ ಎದುರಿಸಲಿಕ್ಕೆ ಸಮರ್ಥವಾದಂತ ನಾಯಕನನ್ನ ಪಕ್ಷ ಕೊಟ್ಟಿದೆ ಅನ್ನೋಂತ ಹುಮ್ಮಸ್ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಆರ್ ಅಶೋಕ್ ಒಲ್ಲದ ಮನಸ್ಸಿಂದನೇ ಕ್ಷೇತ್ರವನ್ನ ಒಪ್ಕೊಂಡ್ರ ಅನ್ನೋಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುತ್ತೆ. ಯಾಕಂತಂದ್ರೆ ಕಳೆದ 5 ದಿನಗಳಾಗಿದೆ, ಕನಕಪುರದಲ್ಲಿ ಇದುವರೆಗೂ ಒಂದೇ ಒಂದು ಸಭೆ ಕೂಡ ಮಾಡಿಲ್ಲ, ಅಥವಾ ಕಾರ್ಯಕರ್ತರು ಯಾರು ಜೊತೆಗೆ ಪದಾಧಿಕಾರಿಗಳು ಯಾರು ಅನ್ನೋದು ಕೂಡ ಆರ್ ಅಶೋಕ್ಗೆ ಗೊತ್ತಿಲ್ಲದೆ ಇರುವಂತದ್ದು. ಏನು 18ನೇ ತಾರೀಕು ನಾಮಪತ್ರವನ್ನ ಸಲ್ಲಿಸ್ತೀನಿ ಅಂತ ಈಗಾಗಲೇ ಆರ್ ಅಶೋಕ್ ಹೇಳಿದ್ರೆ, ಆದ್ರೆ ಅದಕ್ಕೂ ಮುನ್ನ ಕಾರ್ಯಕರ್ತರ ಸಭೆ ಆಗಿರ್ಬೋದು ಜೊತೆಗೆ ಪದಾಧಿಕಾರಿಗಳು ಯಾರು ಅನ್ನೋದು ಕೂಡ ಆರ್ ಅಶೋಕ್ಗೆ ಗೊತ್ತಿಲ್ಲ. ಇದೆಲ್ಲವುದನ್ನು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಆರ್ ಅಶೋಕ್ ಅಲ್ಲದ ಮನಸ್ಸಿಂದನೇ ಕನಕಪುರವನ್ನ ಒಪ್ಕೊಂಡ್ರ ಅನ್ನುವಂತ ಪ್ರಶ್ನೆ ಇಲ್ಲಿ ಸಹಜವಾಗಿ ಕಾಣುತ್ತೆ. ಯಾಕಂದ್ರೆ ಇಷ್ಟು ದಿನಗಳಾದ್ರೂ ಕೂಡ ಕನಕಪುರದಲ್ಲಿ ಒಂದು ಸಭೆಗಳನ್ನ ಮಾಡಿಲ್ಲ, ಅಥವಾ ಇಲ್ಲಿನ ಮುಖಂಡರುಗಳನ್ನ ಬೆಂಗಳೂರಿಗೆ ಕರ್ಸ್ಕೊಂಡಾಗ್ಲಿ ಅಲ್ಲೂ ಕೂಡ ಏನೋ ಒಂದು ಸಭೆಯನ್ನ ಮಾಡಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಬಲ ಎದುರಾಳಿಯನ್ನ ಕೊಡ್ತಾರೆ ಅಂತ ಹೇಳಿ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಆ ಹುಮ್ಮಸ್ಸು ಕಳೆದುಕೊಂಡಿರುವಂತದ್ದು. ಈಗ ಕಾರ್ಯಕರ್ತರೇ ಕೆಲವೊಬ್ರು ಹೇಳುವಂತದ್ದು, ನಮಗೆ ಆರ್ ಅಶೋಕರನ್ನ ಕೊಟ್ಟರು, ನಾವು ಸಮರ್ಥವಾಗಿ ಡಿ ಕೆ ಶಿವಕುಮಾರನ್ನ ಎದುರಿಸ್ತೀವಿ, ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡೋದ್ರ ಜೊತೆಗೆ ಆರ್ ಅಶೋಕರಂತ ಪ್ರಬಲಿ ಒಕ್ಕಲಿಗ ನಾಯಕರನ್ನೇ ಕೊಟ್ರು ಅಂತ ಏನು ಟಿಕೆಟ್ ಘೋಷಣೆ ಆದಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗ ಆ ಹುಮ್ಮಸ್ಸು ಕಾರ್ಯಕರ್ತರಲ್ಲೇ ಹಂತ ಹಂತವಾಗಿ ಕೂಗೋಗ್ತಾ ಇರುವಂತದ್ದು. ಇಷ್ಟೆಲ್ಲದ್ರೂ ನಡುವೆ ಕೂಡ ಆರ್ ಅಶೋಕ್ ಕನಕಪುರದತ್ತ ಮುಖ ಮಾಡದೇ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಹೇಳಿದ್ದಕ್ಕೆ ಮಾತ್ರ ಏನು ನಾಮಕ ವಸ್ತಗೆ ಕನಕಪುರದಿಂದ ಸ್ಪರ್ಧೆ ಮಾಡ್ತಾ ಇದೆ. ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಬಲವಾಗಿ ಕಟ್ಟಿ ಹಾಕ್ಬೇಕು ಅನ್ನುವಂತ ತಂತ್ರ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಸಫಲ ಆಗದೆ ಇರುವಂತದ್ದು ಇಲ್ಲಿ ಕಾಣ್ತಾ ಇರುವಂತದ್ದು ಪ್ರಣೋತ್. ರೈಟ್, ಥ್ಯಾಂಕ್ ಯು ಪ್ರವೀಣ್ ತಮ್ಮ ಡೀಟೇಲ್ಸ್ಗಾಗಿ.